ಮಧ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಈಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿದೆ. ವಿಶ್ವಾಸದ ರಹಸ್ಯ ಮರಣ ಬಂದು ಸಾರುತ್ತೇವೆ ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ, ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು, ನೀವು ಮರಳಿ ಬರುವ ತನಕ, ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಇವತ್ತು ಪರಮ ಪೂಜ್ಯ ಗುರುಗಳಿಂದ ಎರಡೂ ಇದು ಸಭಾಂಗಣ ಇವತ್ತು ಉದ್ಘಾಟನೆ ಆಗಿದೆ. ಒಂದು ದೇವ್ರ ಕಾರ್ಯ ಮಾಡೋದಕ್ಕೆ ನಮ್ಮ ಜಯನಗರದ ಎಲ್ಲ ಕ್ರಿಶ್ಚಿಯನ್ ಬಾಂಧವರಿಗೆ ಒಂದು ಸುದಿನ ಅಂತ ಹೇಳಬೇಕಾಗುತ್ತೆ. ಮತ್ತು ಇವತ್ತು ಪರಮ ಪೂಜ್ಯ ಗುರುಗಳು ಇವತ್ತು ನಮ್ಮ ತಾಲೂಕಲ್ಲಿ ಕಾಲಿಟ್ಟಿರೋದು ನಮಗೊಂದು ಶುಭ ಸೂಚನೆ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಎಲ್ಲ ಫಾದರ್ಸ್ ಎಲ್ಲ ಬಂದಿದ್ದಾರೆ, ನಿಮ್ಮಿದನ್ನ ನಾವೆಂದೂ ಮರೆಯೋದಿಲ್ಲ. ಇದಕ್ಕೆ ಸುಮಾರು 70 ಲಕ್ಷ ರೂಪಾಯಿ ಹಣ ನಾವು ಕೊಟ್ಟಿದ್ದೀವಿ. ನಾವು 70 ಲಕ್ಷ ಹಣ ಕೊಡ್ಸಿದ್ದೀನಿ, ನೀವೊಂದು 225 ಲಕ್ಷ ಹಾಕಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ಕೊಡ್ಸೋದಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ಯಾಕೆಂದರೆ ಇವತ್ತು BJP ಸರ್ಕಾರ ನಾವು ಕೊಟ್ಟಂಥ ಹಣ ಎಲ್ಲ 250 ಕೋಟಿ ರೂಪಾಯಿ ಹಣನ ಸ್ಟಾಪ್ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ. ಅದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಕೊಡ್ಸೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ಎರಡೂ ಒಂದು ದೇವ್ರ ಕಾರ್ಯ ಮಾಡೋದಕ್ಕೆ ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಭಗವಂತ ಯೇಸು ಕಂಪ್ಲೀಟ್ ಎಲ್ಲ ಮಕ್ಕಳಿಗೆ ನಿಮಗೆ ಎಲ್ಲ ಆರೋಗ್ಯ ಕೊಟ್ಟು ನೆಮ್ಮದಿಯಿಂದ ಕುಟುಂಬ ಇರೋದಕ್ಕೆ ಆ ಯೇಸು ಅನುಗ್ರಹ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಗುರುಗಳಿಗೆ, ಇವರಿಗೆಲ್ಲ ನಮ್ಮ ಜಿಲ್ಲೆಯಿಂದ ಬಂದಿರೋ, ಹೊರಗಡೆಯಿಂದ ಜಿಲ್ಲೆ ಬಂದಿರೋ ಎಲ್ಲ ಫಾದರ್ಗಳಿಗೆ, ಗುರುಗಳಿಗೆ, ಅವ್ರ ಕಮಲಗಳಿಗೆ ವಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಾವು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಅಂತೋಣಿ ಸ್ವಾಮಿಯವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ.
ಪ್ರಭು, ಈ ಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ಸೇವಕರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಇವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನರೊಂದಿಗೂ, ಆಕೆಯ ಪತಿಯಾದ ಸಂತ ಜೋಸೆಫ್ ಇವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ಸಹ ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರೊಂದಿಗೂ ಇವರಲ್ಲಿಯೂ ಇವರ ಮುಖಾಂತರವೂ ಇವರೆಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ ಪ್ರಕಾರ ನಮ್ಮ ಪಾಪಗಳನ್ನು